ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಧಾರವಾಡದಲ್ಲಿ ಮದುವೆ ಸಂಭ್ರಮದ ನಡುವೆಯೂ ನವದಂಪತಿ ಮತದಾನ ಮಾಡಿದ್ದಾರೆ. ಧಾರವಾಡ ನಗರದ ಭೋವಿಗಲ್ಲಿ ನಿವಾಸಿ ಮಿನಾಜ್ ಸೈಯದ್ ಮತದಾನ ಮಾಡಿದ್ದು ಪಶ್ಚಿಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 44 ಮತಗಟ್ಟೆಯಾದ ಬಾಸೆಲ್ ಮಿಷನ್ ಸ್ಕೂಲ್ನಲ್ಲಿ ತಮ್ಮ ಮತ ಹಕ್ಕನ್ನು ಚಲಾಯಿಸಿದ್ದಾರೆ. ವಿವಾಹ ಆರಕ್ಷತೆಗೂ ಮುನ್ನ ಮತಗಟ್ಟೆಗೆ ಆಗಮಿಸಿದ ವಧು ಮಿನಾಜ್ ಸೈಯದ್ ಹಾಗೂ ವರ ಸಲೀಂ ಖಾಜಿ ಮತದಾನ ಮಾಡಿದರು. ಅಂದಹಾಗೆ ಮಾಳಾಪುರದ ಪಟ್ಟಣ ಹಾಲ್ನಲ್ಲಿ ಮದುವೆ ನಡೆಯಲಿದ್ದು ವಧು ಮಿನಾಜ್ಗೆ ವರ ಸಲೀಂ ಖಾಜಿ ಹಾಗೂ ಕುಟುಂಬ ಸದಸ್ಯರು ಸಾಥ್ ನೀಡಿದರು. ನಾನು ಕಾಂಗ್ರೆಸ್ಗೆ ರಾಜೀನಾಮೆ ನೀಡುವುದು ಖಚಿತ ಎಂದು ಕಾಂಗ್ರೆಸ್ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಗೋಕಾಕ್ನಲ್ಲಿ ಮತದಾನದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಂತ್ರಿಕವಾಗಿ ನಾನೀಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ. ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ. ನಾನು ಕತ್ತಲಲ್ಲಿ ಕುಳಿತು ಕಲ್ಲು ಎಸೆಯುವ ವ್ಯಕ್ತಿಯಲ್ಲ. ಶಾಸಕ ಸ್ಥಾನದ ಜವಾಬ್ದಾರಿ ನನಗೂ ಗೊತ್ತಿದೆ ಎಂದರು. ದಳ ಬಿಟ್ಟು ಕಾಂಗ್ರೆಸ್ಗೆ ಬಂದಿರುವುದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಆರಂಭವಾಗಿದೆ. 1999 ನಂತರ ಆಂತರಿಕ ಗೊಂದಲ ಜಾಸ್ತಿಯಾಗಿದ್ದು ಇದೀಗ ತಾರಕಕ್ಕೇರಿದೆ ಎಂದಿದ್ದಾರೆ. ಲಖನ್ ಜಾರಕಿಹೊಳಿ ಶಾಸಕರಾದರೆ ನನ್ನಷ್ಟು ಸಂತೋಷ ಪಡುವವರು ಯಾರೂ ಇಲ್ಲ. ಅವರಿಗಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ಲಖನ್ ಜಾರಕಿಹೊಳಿ ಗೋಕಾಕ್ನಲ್ಲಿ ಸ್ಪರ್ಧೆ ಮಾಡಿದರೆ ನನಗೆ ಬೇರೆ ಕ್ಷೇತ್ರಗಳಿವೆ ಎಂದಿದ್ದಾರೆ. ಅಲ್ಲದೆ ಸಚಿವ ಸತೀಶ್ ಜಾರಕಿಹೊಳಿಗೆ ತಲೆ ಸರಿಯಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಲಖನ್ ನಿಲ್ಲುವುದಾರೆ ಭಾಳ ಕ್ಷೇತ್ರಗಳು ನಿಲ್ಲ. ಅವ್ರಿಗೆ ಒಂದೇ ಕ್ಷೇತ್ರ ಇಲ್ಲ, ನಾನು ಇಡೀ ರಾಜ್ಯದ ಇಡೀ ಪಕ್ಕ ನಿಲ್ಬೋದು. ನಮ್ಮ ಲಖನ್ ಜಾರಕಿಹೊಳಿ ಶಾಸಕ ಹಾಕಂದ್ರೆ ಅದು ನೋಡಿದೆ ಚರ್ಚೆ ಅವ್ರು ಯಾವ ಪಕ್ಷ ನಿಲ್ತಾನೆ ಡಿಸ್ಕೌಂಟ್ ನೋಡ್ರಿ. ಒಂದು ಉದಾಹರಣೆ ಯಾರ ಬಗ್ಗೆ ನಾನು ಅಲಿಗೆ ಮಾಡೋದಲ್ಲ. ಲೀಡರ್ ಅನ್ನಕ್ಕ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಲೋಕಸಭಾ ಚುನಾವಣೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು. ಅವ್ರು ಟಿಕೆಟ್ ವಂಚಿತಾದರು, ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ ಐದು ತಾಸ ಬಂದು ಕಮಂಡ್ ಮಾಡು ಕೆಲಸ ಕಟ್ಟಿರು. ಹಂಗೆ ನಮ್ಮ ಪಕ್ಷದ ಆಗಿಲ್ಲ ಅಂದರೆ ಈ ಮಟ್ಟಕ್ಕೆ ಬಂದರು. ಇಷ್ಟೇ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಈವರೆಗೆ ನನಗೆ ಯಾರು ಮಾತಾಡಿಲ್ಲ. ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಏನು ಕೇಳಿಲ್ಲ. ಒಂದು ನಾನು ಯಾ ನಾನು ಪಕ್ಷ ಆಗೋದು ನನಗೆ ನಾನು ರಾಜೀನಾಮೆ ಕೊಟ್ಟಂದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡಿದ್ರು. ನೋಡಿರಿ 99 ಎಸ್ ಎಂ ಕೃಷ್ಣ ಅವ್ರು ತಪ್ಪು ಮಾಡಿದ್ದಕ್ಕೆ ದಳದಾರನೇ ನಾವು ಪಕ್ಷ ತಗೊಂಡಿಲ್ಲ ಅಲ್ಲಿಂದ ಪಕ್ಷದ. ರಮೇಶ್ ಜಾರಕಿಹೊಳಿ ಸುಳ್ಳು ಹೇಳುವುದರಲ್ಲಿ PhD ಮಾಡಿದ್ದಾನೆ. ಬೆಳಗ್ಗೆ ಒಂದು ಸಂಜೆ ಒಂದು ಹೇಳುತ್ತಾನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯ ಮಲಾಮರಡಿ ಗ್ರಾಮದಲ್ಲಿ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಆದಷ್ಟು ಬೇಗ ಹೈಕಮಾಂಡ್ ರಮೇಶ್ ಜಾರಕಿಹೊಳಿ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ರೆ ಸರ್ಕಾರ ಬೀಳಿಸುವ ಪ್ರಯತ್ನ ರಮೇಶ್ ನಿರಂತರವಾಗಿ ಮಾಡ್ತಾರೆ. ಹೀಗಾಗಿ ಕೂಡಲೇ ಶಿಸ್ತು ಕ್ರಮ ಕೈಗೊಳ್ಳಬೇಕು. ರಮೇಶ್ ಜಾರಕಿಹೊಳಿ ಮಂತ್ರಿಯಾಗಿದ್ದನಿಂದಲೂ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿದ್ದಾರೆ. ಮಂತ್ರಿಯಾಗಿದ್ದಾಗಲೇ ಈ ಸರ್ಕಾರವನ್ನ ಕಿತ್ತಾಕ್ತೀನಿ ಎಂದು ನೂರಾರು ಜನರ ಬಳಿ ಹೇಳಿದ್ದಾರೆ. ಹೀಗಾಗಿ ಅವರನ್ನ ಸಚಿವ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಕಾಲವೇ ಎಲ್ಲರನ್ನು ನಿರ್ಧರಿಸುತ್ತದೆ. ಯಾರು ಯಾರಿಗೆ ಬಿಟ್ಟು ಕೊಡ್ತಾರೆ ನೋಡೋಣ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮಾಡಲಿ, ಮಾಡಕ್ಕೇನದೇ ಓಪನ್ ಇದೆ. ಯಾರು ಬೇಡ ಯಾರೇ ಅಂದ್ರು ಬೇಡ ಯಾರಿಗೆ ಅಂದ್ರು ಅವ್ರಿಗೆ ಇನ್ನೂ 4 ವರ್ಷ ಕಾಯ್ಬೇಕಷ್ಟೇ. ಅವರು 4 ವರ್ಷ ಕಾದ್ಮ್ಯಾಗೂ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಸ್ವಾಗತ, ಯಾರು ಬಂದರೂ ಸ್ವಾಗತ. ಅದಕ್ಕೇನು ಪ್ರಶ್ನೆ? ನಾನು ಕತ್ಲಲ್ಲಿ ನಿಂತ್ಕಲ್ಲಿ ಹೋಗಿದ್ದಿಲ್ಲ, ಅಲ್ಲಿ ಅವ್ರ ಕ್ಷೇತ್ರದಲ್ಲೇ ಹೋಗಿ ಏನಂತಾರೆ ನಾನು ಪ್ರಚಾರ ಮಾಡಿದ್ದೀನಿ. ಏನದೇನು ಯಾರೋ ಒಬ್ರು ಮನೆಯಾಗ ಹೋಗಿ ಒಂದು ಕುತ್ಕೊಂಡು ಟೇಬಲ್ ಮೇಲೆ ಕೂತು ಒಂದು ಫೋಟೋ ವಾಟ್ಸಪ್ದಾಗ ತೆಗೆದ್ರೆ ಆಗೋಲ್ಲ. ನಾ ಇಲ್ಲಿ ರಾತ್ರಿ ಆಗಲಿ ಬಿಸಿಲೆ ಅಡ್ಡಾಡಿ ನಮ್ಗೆ ಸಮಸ್ಯೆ ಆಗುತ್ತೆ. ಇವರೆಲ್ಲ ಲೀಡರ್ ಮ್ಯಾಗೆ ರಾಜಕೀಯ ಮಾಡೋರು. ಕೇವಲ ತಾಂತ್ರಿಕವಾಗಿ ಮಾತ್ರ ನಾನು ಕಾಂಗ್ರೆಸ್ಲಿ ಇದ್ದೀನಿ. ಅದೇ ಬೇಗ ನಿರ್ಧಾರ ತೊಗೋಬೇಕು, ತೊಂದ್ರೆ ಒಳ್ಳೇದು. ಇಲ್ಲಾರ ಇಲ್ಲಾರ ಉಳಿತೀನಿ ಅಂತ ಹೇಳ್ಬೇಕು ಒಂದು, ಇಲ್ಲ ಅಲ್ಲಾರ ಹೋದ್ರೆ ಒಳ್ಳೇದು. ಯಾವ್ದಾರ ಒಂದು ಕಡೆ ಎಸ್ ಮಾಡಬೇಕು, ಅವ್ರ ಹತ್ರ ಒಳ್ಳೇದಾಗ್ತಿಲ್ಲ. ಕಲಬುರಗಿ ಜಿಲ್ಲೆಯ ಜವರ್ಗಿ ಪಟ್ಟಣದ ಮತಗಟ್ಟೆಗಳಲ್ಲಿ ಮೊಬೈಲ್ ಬಳಕೆ ನಿಷೇಧ ಇದ್ದರೂ ಮತಗಟ್ಟೆಯಲ್ಲಿ ಮೊಬೈಲ್ ಬಳಸಿ ಮತ ಹಾಕಿದ ವಿಡಿಯೋ ಚಿತ್ರೀಕರಣ ಮಾಡಿ ಫೇಸ್ಬುಕ್ ವಾಟ್ಸಪ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಸಖತ್ತಾಗಿ ವೈರಲ್ ಆಗಿದ್ದಾವೆ. ಲೋಕಸಭಾ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಉಮೇಶ್ ಯಾದವ್ ಪರ ಮತ ಹಾಕಿ ಚಿತ್ರೀಕರಣ. ಈ ವೈರಲ್ ಆದ ವಿಡಿಯೋ ಬಗ್ಗೆ ಚುನಾವಣಾ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೋ ಎಂದು ಕಾದು ನೋಡೋಣ. ಈ ವಿಚಾರದ ಬಗ್ಗೆ ಜನರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಯಾವ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಬಹುದು. ಈಗಾಗಲೇ ಅವರನ್ನು ಹಲವು ಬಾರಿ ಮನವೊಲಿಸುವ ಪ್ರಯತ್ನ ಮಾಡಿದ್ದೆವು. ಚುನಾವಣೆ ಫಲಿತಾಂಶ ಬರಲಿ ಮುಂದೆ ನೋಡೋಣ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ.
ಬೆಂಗಳೂರು ನಗರದಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ, ರಾಜೀನಾಮೆ ಹೇಳಿಕೆ ವಿಚಾರವಾಗಿ ನಗರದಲ್ಲಿ ಮಾತನಾಡಿದ ಅವರು ಒಂದೊಂದು ದಿನ ಒಂದೊಂದು ಹೇಳಿಕೆ ನೀಡಿದ್ದಾರೆ. ಅವರು ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿ. ಮುಂದೆ ಕೇಂದ್ರದಲ್ಲಿ ಹೊಸ ಸರ್ಕಾರ ಬರಲಿದೆ, ಆಗ ಆಪರೇಷನ್ ಕಮಲವು ಬಿದ್ದು ಹೋಗಲಿದೆ, ಬಿಜೆಪಿ ಬಲವು ಕುಗ್ಗಿ ಹೋಗಲಿದೆ ಅಂತ ಹೇಳಿದರು. ಅವರ ಅಂತಿಮ ತೀರ್ಮಾನ ಏನು ಏನು ರಮೇಶ್ ತಗೊಳ್ತಾರೆ ನೋಡಿ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಹೇಳಿಕೆ ವಿಚಾರ ಅವರು ಯಾವ ಕಾರಣಕ್ಕೆ ಹೇಳಿದ್ರು ಗೊತ್ತಿಲ್ಲ. ಅವರ ಮನವೊಲಿಕೆಗೆ ನಾವು ಪ್ರಯತ್ನಿಸಿದ್ದೇವೆ. ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಕೂಡ ಮನವೊಲಿಸುತ್ತಿದ್ದಾರೆ ಎಂದು ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ಮತ ಹಾಕಿದ ಬಳಿಕ ರಾಜೀನಾಮೆ ಬಗ್ಗೆ ಹೇಳಿದ್ದಾರೆ. ಅವರಿಗೆ ಪಕ್ಷ ಸಚಿವ ಸ್ಥಾನ, ಜಿಲ್ಲಾ ಉಸ್ತುವಾರಿಯನ್ನು ನೀಡಿತ್ತು. ಅವರು ರಾಜೀನಾಮೆ ಕೊಡುವ ಕಾರಣ ಸ್ಪಷ್ಟವಾಗಿಲ್ಲ. ಕೆಲ ಕಾರಣದಿಂದ ಸಚಿವ ಸ್ಥಾನ ಹಿಂಪಡೆಯಲಾಗಿತ್ತು. ಮತ್ತೆ ಅವರಿಗೆ ಜವಾಬ್ದಾರಿ ನೀಡಲು ತೀರ್ಮಾನಿಸಿದ್ದೆವು. ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಕೆಲವರು ಕಾಯ್ತಿದ್ದಾರೆ. ಮುಖ್ಯಮಂತ್ರಿ ಆಗಬೇಕೆಂಬ ಕನಸು ಕಂಡಿದ್ದಾರೆ. ಆದರೆ ನಮ್ಮ ಸರ್ಕಾರ ಸುಭದ್ರವಾಗಿರಲಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಪತನವಾಗಿಲ್ಲ. ಶಾಸಕರ ವಿಚಾರದಲ್ಲಿ ಅಸಮಾಧಾನ ಇರಬಹುದು. ಬಿಜೆಪಿಯಲ್ಲೂ ವೈಮನಸ್ಸು ಇರುವ ಶಾಸಕರು ಸಾಕಷ್ಟಿದ್ದಾರೆ. ಅವರು ಸಹ ರಾಜೀನಾಮೆ ನೀಡಬಹುದು. ನಾವು ಬೀಳೋದಿಲ್ಲ, ನೀವು ಬೀಳಿಸೋಕ್ಕೂ ಆಗಲ್ಲ ಎಂದು ಡಿಸಿಎಂ ಪರಮೇಶ್ವರ್ ಹೇಳಿದರು. ಅವರನ್ನ ಸಚಿವ ಸ್ಥಾನ ತೆಗೆಯೋದಕ್ಕೆ ಕೂಡ ಅನೇಕ ಕಾರಣಗಳು ಇರಬಹುದು. ಹಾಗಾಗಿ ಈಗ ಅವ್ರನ್ನ ತೆಗೆದಿದ್ದಾರೆ. ಮತ್ತೆ ಅವರಿಗೆ ರಾಜಕೀಯವಾಗಿ ಬಹುಶಃ ಬೇರೆ ಅವಕಾಶಗಳು, ಬೇರೆ ಜವಾಬ್ದಾರಿಗಳು ಪಕ್ಷ ಕೊಡ್ಬೋದು. ಆದರೆ ಯಾವ ಉದ್ದೇಶ ಮಂತ್ರಿ ಪದವಿ ತೆಗೆದಿದ್ದೇ ಕಾರಣ ಆದರೆ ಅದು ಬೇರೆ ಬೇರೆ ನಮ್ಮ ಹೈಕಮಾಂಡ್ನವರು ಅದ್ರ ಬಗ್ಗೆ ಮಾತಾಡ್ತಾರೆ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಅವರ ಸಚಿವ ಸ್ಥಾನ ಕೊಡೋದಕ್ಕಾಗಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿಯ 231 ಮತಗಟ್ಟೆಗಳಲ್ಲಿ ಬೆಳಗ್ಗೆಯಿಂದ ಸಂಜೆ 5ರವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ಶೇಕಡ 69% ಮತದಾನವಾಯಿತು ಎಂದು ಕಾಗವಾಡ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಎಸ್ಎಸ್ ಹಿರೇಮಠ್ ತಿಳಿಸಿದ್ದಾರೆ. ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಶೇಕಡ 40% ಮತದಾನ ನೆರವೇರಿತು. ಮಧ್ಯಾಹ್ನ ಬಿಸಿಲಿನ ತಾಪದಿಂದ ಸ್ವಲ್ಪ ಕುಂಠಿತಗೊಂಡಿತ್ತು. ಸಂಜೆ 4-6ರವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತ ಚಲಾಯಿಸಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಹೇಳಿದರು. ಕಾಗವಾಡ ಕ್ಷೇತ್ರದಲ್ಲಿ ಔಗಾರ ಬುದ್ರುಕ್ ಗ್ರಾಮದ ಮತಗಟ್ಟೆ ಸಂಖ್ಯೆ 126ರಲ್ಲಿ ಬೆಳಗ್ಗೆ 1 ಗಂಟೆಯ ಅವಧಿಯಲ್ಲಿ ಮತಯಂತ್ರದಲ್ಲಿ ತೊಂದರೆ ಬಂದಿದ್ದರಿಂದ ಮತದಾನ ಸ್ಥಗಿತಗೊಂಡಿತ್ತು. ಮತಗಟ್ಟೆ ಅಧಿಕಾರಿಗಳಾದ ಶ್ರೀಮತಿ ಎಸ್ಎಸ್ ನಾಗರೆಡ್ಡಿ ಅವರು ಕೂಡಲೇ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಮತಯಂತ್ರ ಸರಿಪಡಿಸಿದರು. ಅಂಗವಿಕಲರು ಹಾಗೂ ವೃದ್ಧರಿಗೆ ಮತ ಚಲಾಯಿಸಲು ಪ್ರತಿಯೊಂದು ಮತಗಟ್ಟೆಗಳಲ್ಲಿ ವೀಲ್ ಚೇರ್ ಬಳಸಿದರು. ಕಾಗವಾಡ ಕ್ಷೇತ್ರ ನೀವು ಪ್ಲಸ್ ಇದ್ರೆ ಸದ್ಯ ಕಾಂಗ್ರೆಸ್ ಕಾಗವಾಡ್ರೆ ಪ್ಲಸ್ ಆಗೋದು. ಸಾಧಾರಣ ಎಮ್ ಎಲ್ ಎ ಟೈಮ್ ಏನು 33,000 ಲೀಡ್ ಸಿಕ್ಕಿತ್ತು, ಅದಕ್ಕಿಂತ ಹೆಚ್ಚು ಲೀಡ್ ಸದ್ಯ ಬರುತ್ತೆ.